ನಡೆದ ಸುದ್ದಿಗಳು ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಕಾರುಬಾರು, ಇಂದು ಆಗ್ತಾವೆ ವೈರಲ್. ಈ ಬಗ್ಗೆ ಯೋಚನೆ ಕೂಡ ಮಾಡದೆ ಒಬ್ಬರಿಂದ ಒಬ್ಬರಿಗೆ, ಗ್ರೂಪ್ನಿಂದ ಗ್ರೂಪ್ಗೆ ಫಾರ್ವರ್ಡ್ ಫಾರ್ವರ್ಡ್. ಇದು ಸತ್ಯನ, ಇದು ಸುಳ್ಳ ಅನ್ನುವ ಬಗ್ಗೆ ಹೇಳೋದೆ ನಮ್ಮ ವೈರಲ್ ಯಾವುದು, ರಿಯಲ್ ಯಾವುದು ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ವಿದ್ಯಾ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬಂತಹ ಗಾದೆ ಮಾತಿನಂತೆ ಊಟದ ವಿಚಾರದಲ್ಲಿ ಎಷ್ಟು ಜಾಗೃತಿಯನ್ನು ವಹಿಸ್ತೇವೋ ಅಷ್ಟು ಆರೋಗ್ಯವಂತರಾಗಿರ್ತೇವೆ. ಈ ಕಾರಣಕ್ಕಾಗಿಯೇ ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು ಎಂಬಂತಹ ರಿಸ್ಟ್ರಿಕ್ಷನ್ಗೆ ನಾವು ನೀವೆಲ್ಲ ಒಳಗಾಗ್ತೀವಿ. ಇಂಥದ್ರಲ್ಲಿ ಚಪಾತಿಯ ಬಗ್ಗೆ ಒಂದು ವೈರಲ್ ಸುದ್ದಿ ಹರಿದಾಡ್ತಾ ಇದೆ. ಅದು ಅತಿಯಾಗಿ ಚಪಾತಿ ತಿಂದರೆ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು. ಹೌದಾ? ಎಷ್ಟು ಸತ್ಯ, ಎಷ್ಟು ಮಿಥ್ಯ ಬನ್ನಿ ನೋಡೋಣ. ಗೋಧಿಯಿಂದ ಮಾಡಿದ ಆಹಾರದಿಂದ ಪ್ರಾಣಕ್ಕೆ ಕುತ್ತ, ಗೋಧಿಯಿಂದ ತಯಾರಿಸಿದ ಆಹಾರ ಹಾನಿಕರವೇ, ದಿನನಿತ್ಯವೂ ಚಪಾತಿ ತಿಂದರೆ ಪ್ರಾಣವೇ ಹೋಗುತ್ತಾ? ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ನ್ಯೂಸ್. ಆರೋಗ್ಯದ ಬಗ್ಗೆ ಇತ್ತೀಚೆಗೆ ನಾವು ನೀವೆಲ್ಲ ತುಂಬಾ ಕಾಳಜಿ ವಹಿಸ್ತಾ ಇದ್ದೀವಿ, ಆದರೂ ರೋಗಗಳು ಮಾತ್ರ ನಮ್ಮನ್ನ ಎಡತಾಕೋದೇ ಬಿಡೋದಿಲ್ಲ. ಹೀಗೆ ಆರೋಗ್ಯ ಹದಗೆಟ್ಟಾಗ ಆಸ್ಪತ್ರೆಯ ಬಾಗಿಲು ತಟ್ಟಿ ವೈದ್ಯರನ್ನ ಭೇಟಿ ಮಾಡಿದಾಗ ಕೊಡುವ ಮೊದಲ ಸಲಹೆನೆ, ಅನ್ನ ತಿನ್ನೋದು ಕಡಿಮೆ ಮಾಡಿ ಇತರೆ ಪದಾರ್ಥಗಳಿಂದ ಮಾಡಿದ ಆಹಾರ ಸೇವನೆ ಮಾಡಿ ಅಂತ. ಹೀಗೆ ಡಾಕ್ಟರ್ ಕೊಟ್ಟ ಸಲಹೆಯ ಅನುಸಾರ ನಾವು ನೀವೆಲ್ಲ ಅನ್ನ ತಿನ್ನೋದು ಕಡಿಮೆ ಮಾಡಿ ಚಪಾತಿ ಅತ್ತ ಮುಖ ಮಾಡಿ ಪ್ರತಿನಿತ್ಯದ ಬದುಕಿನಲ್ಲಿ ಚಪಾತಿ ಊಟಕ್ಕೆ ಹೆಚ್ಚಾಗಿ ಮೊರೆ ಹೋಗ್ತಾ ಇದ್ದೀವಿ. ಅದರಲ್ಲೂ ಈ ಬೊಜ್ಜು ದೇಹವನ್ನು ಕರಗಿಸೋದಕ್ಕೆ, ದಪ್ಪ ಇರೋರು ತೆಳಗಾಗೋದಕ್ಕೆ ಇರೋ ಹೆಚ್ಚಾಗಿ ತಿನ್ನೋ ಆಹಾರನೇ ಅದು ಚಪಾತಿ ಕಣ್ರಿ. ಇಂತಹ ಚಪಾತಿ ಬಳಕೆ, ಗೋಧಿ ಖಾದ್ಯಗಳಿಂದ ಮಾಡಿದ ಆಹಾರ ಪದಾರ್ಥಗಳ ಉಪಯೋಗ ಹೆಚ್ಚಾಗ್ತಾ ಹೋದ ಹಾಗೆ ವೈರಲ್ ಸುದ್ದಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಅದೇನು ಗೊತ್ತಾ? ಹೆಚ್ಚಾಗಿ ಚಪಾತಿ ತಿಂದರೆ ಗೋಧಿಯಿಂದ ಮಾಡಿದ ಆಹಾರ ಸೇವಿಸಿದರೆ ಪ್ರಾಣಕ್ಕೇ ಕುತ್ತು ಬರುತ್ತೆ ಅನ್ನೋದು. ಅಂದಹಾಗೆ ಬಹುತೇಕರಿಗೆ ಚಪಾತಿ ಅಂದರೆ ತುಂಬಾ ಇಷ್ಟ ನೋಡಿ. ಇದರ ಜೊತೆಗೆ ಸೈಡಿಗೆ ಒಂದೋ ಎರಡೋ ಪೂರಿ ಸಿಕ್ಕಿದ್ರೆ ಚಪ್ಪರಿಸ್ಕೊಂಡು ಊಟ ಮಾಡ್ತೀವಿ. ಈ ಮಧ್ಯೆ ರಾತ್ರಿ ಹೊತ್ತಿನಲ್ಲಿ ಅನ್ನ ತಿನ್ನಬಾರ್ದು, ಬದಲಾಗಿ ಮುದ್ದೆನೋ ಚಪಾತಿನೋ ಊಟ ಮಾಡಿದ್ರೆ ಒಳ್ಳೆಯದು ಅನ್ನೋ ಭಾವನೆಯಿಂದ ಬಹುತೇಕರು ಚಪಾತಿ ಊಟ ಮಾಡೋದೇ ಹೆಚ್ಚು. ಗೋಧಿಯಿಂದ ಮಾಡಿದ ಪದಾರ್ಥಗಳು ಮಾನವನ ಶರೀರಕ್ಕೆ ಉತ್ತಮ ಅಂತ ಅನೇಕರು ಹಿಂದಿನಿಂದಲೂ ಹೇಳ್ತಾ ಬಂದಿದ್ದಾರೆ. ದಢೂತಿ ದೇಹವನ್ನು ಹೊಂದಿರೋರು ದೇಹ ಕರಗಿಸಿ ಸ್ಲಿಮ್ ಆಗಬೇಕು ಅಂದರೆ ಮೊದಲು ಪ್ರಾರಂಭ ಮಾಡೋದು ಊಟಕ್ಕೆ ಬಳಸೋದು ಚಪಾತಿಯನ್ನು, ಗೋಧಿಯಿಂದ ತಯಾರಿಸಿದ ಊಟವನ್ನು. ಬೆಳಗ್ಗೆ ತಿಂಡಿಗೆ, ರಾತ್ರಿ ಊಟಕ್ಕೆ ಈ ಮಧ್ಯೆ ಮಧ್ಯೆಯೂ ಆಗಾಗ ಚಪಾತಿಯನ್ನು ಅನೇಕರು ಬಳಸಿ ಆರೋಗ್ಯವೇ ಭಾಗ್ಯ ಎನ್ನುವ ಭಾವನೆಯನ್ನು ತಳೆದಿದ್ದಾರೆ. ಅನ್ನದಿಂದ ತಯಾರಿಸಿದ ಆಹಾರವನ್ನು ಊಟಕ್ಕೆ ಹೆಚ್ಚಾಗಿ ಬಳಸ್ತಾ ಹೋದರೆ ಕೊಬ್ಬು ಹೆಚ್ಚಾಗುತ್ತೆ, ಇದರ ಹಿಂದಿರೋ ಮತ್ತೊಂದು ಗುಟ್ಟು ಅಂತ ಅನೇಕರು ಇದನ್ನು ನಂಬಿದ್ದಾರೆ. ಅಲ್ಲದೆ ರೈಸನ್ನು ಹೆಚ್ಚಾಗಿ ಬಳಸೋದ್ರಿಂದ ಶುಗರ್ ಬರುತ್ತೆ, ಶುಗರ್ ಬಂದರೆ ಇನ್ನಿತರೆ ಕಾಯಿಲೆಗಳು ಅಟಕಾಯಿಸ್ಕೊಳ್ಳುತ್ತೆ ಅಂತ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಆರೋಗ್ಯ ಹದಗೆಟ್ಟು ಡಾಕ್ಟರ್ ಹತ್ರ ಹೋದರೆ ನೀವು ಏನು ಊಟ ಮಾಡ್ತೀರಿ ಪ್ರತಿದಿನ ಸ್ವಲ್ಪ ಹೇಳಿ ಅಂತ ಕೇಳ್ತಾರೆ. ಆಗ ನಾವು ನೀವೆಲ್ಲ ರೈಸ್ ಬಾತು, ಆ ಅನ್ನ, ಈ ಅನ್ನ, ಒಗೆರೆ ಒಗೆರೆ ಅಂತ ಅನ್ನ ಬಳಸಿದ ಪದಾರ್ಥಗಳ ದೊಡ್ಡ ಪಟ್ಟಿ ಹೇಳಿದ್ರೆ ಹೋಗದೆ ಹೋಯ್ತು. ಡಾಕ್ಟರ್ ಹೇಳ್ತಾರೆ, ನೋಡಿ ಸ್ವಾಮಿ, ರೈಸ್ ಬಳಸೋದನ್ನ ಕಡಿಮೆ ಮಾಡಿ, ಚಪಾತಿ ತರಕಾರಿ ಬಳಸೋದನ್ನ ಹೆಚ್ಚು ಮಾಡಿ ಅನ್ನೋ ಸಲಹೆ ಕೊಡ್ತಾರೆ. ಇದನ್ನು ನಂಬಿ ನಾವು ನೀವೆಲ್ಲ ಅನ್ನನ ಬಿಲ್ಕುಲ್ ಕಡಿಮೆ ಮಾಡಿ ಚಪಾತಿ ಕಡೆ ಮುಖ ಮಾಡ್ತೀವಿ. ಚಪಾತಿ ತಿನ್ನೋ ವೀಕ್ಷಕರೇ, ಒಂದು ಸ್ವಲ್ಪ ಗಮನ ಇಟ್ಟು ಈ ಕಡೆ ಕೇಳಿಸ್ಕೊಳ್ಳಿ. ಚಪಾತಿ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಸುದ್ದಿಯೊಂದು ಹರಿದಾಡ್ತಾ ಇದೆ. ಚಪಾತಿ ತಿನ್ನೋದ್ರ ಬಗ್ಗೆ ಭಯ ಹುಟ್ಟಿಸ್ತಾ ಇದೆ. ಆ ಸುದ್ದಿನೇ ಚಪಾತಿ ತಿಂದರೆ ಪ್ರಾಣಕ್ಕೆ ಆಪತ್ತು ಎನ್ನುವ ಭಯ ಹುಟ್ಟಿಸುವ ಸುದ್ದಿ. ಹಾಗಾದರೆ ಇದು ನಿಜಾನಾ, ಇದು ಸುಳ್ಳ ಅನ್ನೋ ಬಗ್ಗೆ ನಮ್ಮ ವೈರಲ್ ರಿಯಲ್ ತಂಡಕ್ಕೆ ಆಶ್ಚರ್ಯ ಹುಟ್ಟಿಸ್ತು.
ಈ ಬಗ್ಗೆ ತನಿಖೆಗೆ ಇಳಿದ ನಮ್ಮ ವೈರಲ್ ರಿಯಲ್ ತಂಡ ಗೋಧಿಯಿಂದ ಹೀಗೆ ಪ್ರಾಣಕ್ಕೆ ಕುತ್ತುಂಟಾಗತ್ತಾ, ಅರೆ ಗೋಧಿಯಿಂದ ಮಾಡಿದ ಚಪಾತಿ ತಿಂದ್ರೆ ಆರೋಗ್ಯಕ್ಕೆ ಹಾನಿಕರವಾ ಎನ್ನುವ ಬಗ್ಗೆ ತನಿಖೆಗೆ ಇಳಿತು. ವೈರಲ್ ಸುದ್ದಿಯ ಹಿಂದೆ ಬಿದ್ದ ನಮ್ಮ ತಂಡ, ಗೋಧಿಯಲ್ಲಿ ಗ್ಲೂಕೋಟಿನ್ ಎನ್ನುವ ಅಂಶ ಇದೆ, ಇದು ನಮ್ಮ ದೇಹವನ್ನು ಸೇರ್ತಾ ಹೋಗಿ ಇದರ ಸಂಖ್ಯೆ ಹೆಚ್ಚಾಗುತ್ತೆ, ಇದು ನಮ್ಮ ದೇಹದಲ್ಲಿನ ಜೀರ್ಣಕ್ರಿಯೆಯನ್ನು ಕುಂಠಿತಗೊಳಿಸುತ್ತೆ ಎನ್ನುವ ಸುದ್ದಿ ಎಷ್ಟು ಸತ್ಯ ಎನ್ನುವುದರ ಪತ್ತೆ ಕಾರ್ಯಕ್ಕೆ ಇಳಿತು. ಚಪಾತಿ ತಿಂದ್ರೆ ಪ್ರಾಣಕ್ಕೆ ಕುತ್ತು ಬರುತ್ತಾ, ಗೋಧಿಯಲ್ಲಿನ ಗ್ಲುಕೋಟಿನ್ ದೇಹವನ್ನ ಸೇರೋ ಮೂಲಕ ಜೀರ್ಣಕ್ರಿಯೆಯನ್ನ ಕುಂಠಿತಗೊಳಿಸುತ್ತಾ, ಹಾಗಾದ್ರೆ ಈ ಸುದ್ದಿಯಲ್ಲಿ ಯಾವುದು ವೈರಲ್ಲು ಯಾವ್ದು ರಿಯಲ್ಲು? ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಕ್ ಸುದ್ದಿ ಹಾಗೆ ವೈರಲ್ ಸುದ್ದಿಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ. ಅದು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಅದು ಸತ್ಯನೋ ಸುಳ್ಳು ಅನ್ನುವಷ್ಟರ ಮಟ್ಟಿಗೆ. ಹಾಗಾದ್ರೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರೋ ವಿಷಯ ಏನು ಗೊತ್ತಾ? ಚಪಾತಿ ತಿಂದ್ರೆ ಆರೋಗ್ಯಕ್ಕೆ ಹಾನಿಕಾರಕನ ಅನ್ನೋ ವಿಷಯ ಸದ್ಯ ವೈರಲ್ ಆಗಿದೆ. ಹಾಗಾದ್ರೆ ಚಪಾತಿ ತಂದ್ರೆ ನಿಜ ಆರೋಗ್ಯಕ್ಕೆ ಹಾನಿಕಾರಕನ? ಸೊ ಈ ಸುದ್ದಿಯನ್ನ ನಮ್ಮ ಟಿವಿ ಫೈವ್ ತಂಡ ಕೂಡ ಒಂದು ಚರ್ಚೆ ಮಾಡಿರುವಂತದ್ದು, ಇದಕ್ಕೆ ಸಾಕಷ್ಟು ಎಕ್ಸ್ಪರ್ಟ್ ಗಳನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿರುವಂತದ್ದು. ಇನ್ನು ಈ ಸುದ್ದಿ ನಿಜಾನೋ ಸುಳ್ಳು? ಹಾಗಾದ್ರೆ ವೈರಲ್ ಯಾವುದು ನಿಜ ಯಾವುದು ಹೇಳ್ತಾರೆ ಡಾಕ್ಟರ್ ಪ್ರೇಮ, ಕೇಳೋಣ ಬನ್ನಿ. ಚಪಾತಿನ ಬಹಳ ಬಹಳ ವರ್ಷಗಳಿಂದ ತಿಂತಾನೆ ಬರ್ತಾ ಇದ್ದಾನೆ, ಅದೇನು ಅವನಿಗೆ ಹೊಸ ಆಹಾರ ಅಲ್ಲ. ಚಪಾತಿ ಅಂತಂದರೆ ಅಲ್ಲಿ ಗೋಧಿ ಅಂತ ನಾವು ಲೆಕ್ಕ ಹಾಕಬೇಕಾಗಿ ಬರುತ್ತೆ. ಗೋಧಿ ನಮ್ಮ ಊಟದ ಒಂದು ಅವಿಭಾಜ್ಯ ಅಂಗವಾಗಿ ಶತಮಾನಗಳಿಂದ ನಮ್ಮಲ್ಲಿದೆ, ಅದೇನು ಅಂತ ಹೊಸ ಆಹಾರ ಅಲ್ಲ. ಇತ್ತೀಚೆಗೆ ಏನಾಗೋಗಿದೆ ಅಂತ ಹೇಳಿದ್ರೆ, ಗೋಧಿ ತಿನ್ನೋದು ತುಂಬ ಕೆಟ್ಟದ್ದು ಅನ್ನುವಂತಹ ಒಂದು ಪ್ರಚಾರ ಭಾಳ ಸಿಗ್ತಾ ಇದೆ. ಆದರೆ ಬಹಳ ಹಿಂದಿನಿಂದನೂ ಆಹಾರ ವಿಜ್ಞಾನಿಗಳಿಗೆ ಗೊತ್ತಿದ್ದಂಥ ವಿಷಯನೇ, ಗೋಧಿ ಒಳಗೆ ಇರುವಂತಹ ಪ್ರೋಟೀನ್ ಏನಿದೆಯಲ್ಲ, ಆ ಪ್ರೋಟೀನು ಅಂಥ ಒಳ್ಳೆ ಪ್ರೋಟೀನ್ ಅಲ್ಲ. ಅದರೊಳಗಿರುವಂತಹ ಎರಡು ಗ್ಲೈಂಡಿನ್ ಅಥವಾ ಒಂದು ಅನ್ನುವಂಥ ಒಂದು ಅಮೈನೋ ಆ್ಯಸಿಡ್ ಏನಿದೆ, ಅದು ನಮ್ಮ ಬೆಳವಣಿಗೆಗೆ ಪೂರಕವಾಗಿ ಇಲ್ಲ ಅಂತ ಅನ್ನುವಂಥ ಅಂಶ ಮೊದಲಿಂದನೂ ಗೊತ್ತಿದ್ದೇನೆ, ಅದು ಹೊಸದೇನೂ ಅಲ್ಲ. ಹಾಗಾಗಿ ಏನಾಯಿತು ಅಂತಂದರೆ, ನಡುವೆ ಈ ಗೋಧಿಯನ್ನು ಪ್ರಚಾರ ಮಾಡೋ ಅಬ್ಬರದಲ್ಲಿ ಗೋಧಿನಲ್ಲಿ ಇರೋಂಥ ಅವಗುಣಗಳನ್ನೆಲ್ಲ ಮುಚ್ಚಿಟ್ಟು ಬರೀ ಅದರ ಕೆಲವು ಒಳ್ಳೆ ಗುಣಗಳನ್ನು ಮಾತ್ರ ಹೈಲೈಟ್ ಮಾಡಿ ಎಲ್ಲ ಅಕ್ಕಿ ತಿನ್ನೋರಲ್ಲೂ ಗೋಧಿಯನ್ನು ತಿನ್ನುವಂತಹ ಒಂದು ಪ್ರೇರೇಪಣೆಯನ್ನು ಹುಟ್ಟಿಸ್ಬಿಟ್ರು. ಇವಾಗ ಅದಕ್ಕೆ ತದ್ವಿರುದ್ಧವಾಗಿ ಗೋಧಿ ಒಳಗಿರೋ ಒಳ್ಳೆ ಅಂಶಗಳನ್ನೆಲ್ಲನೂ ಹಿಂದೆ ಇಟ್ಬಿಟ್ಟು ಅದರೊಳಗೆ ಇರುವಂತಹ ಅವಗುಣಗಳನ್ನೇ ಎತ್ತಿ ಮಾತಾಡ್ತಾ ಇರೋದು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಸೊ ಯಾವುದೇ ಒಂದು ಆಹಾರದಲ್ಲೂ ಒಂದು ಗುಣ ಒಂದು ಅವಗುಣ ಇರುತ್ತೆ. ಆ ರೀತಿ ಗೋಧಿನಲ್ಲೂ ಇದೆ ಅವಗುಣ. ಆದರೆ ಗೋಧಿಯನ್ನು ತುಂಬ ಒಳ್ಳೆಯದು, ಬೆಳವಣಿಗೆಗೋಸ್ಕರ ತಿಂತೀವಿ, 12 ಗ್ರಾಮ್ ಪ್ರೋಟೀನ್ ಇದೆ ಅಂತ ಅಂದುಕೊಂಡು ತಿನ್ನೋದೇನು ಬೇಡ. ಅದರಲ್ಲಿ ಕೆಲವು ಒಳ್ಳೆ ಅಮೈನೋ ಆ್ಯಸಿಡ್ಗಳಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ತ್ಯಜಿಸೋದು ಬೇಡ. ನೀವು ಹಿತಮಿತವಾಗಿ ನಡುವೆ ನೀವು ಗೋಧಿಯನ್ನು ತಿನ್ನೋದು ಒಳ್ಳೆಯದೇ. ಗೋಧಿ ಅಂದರೆ ಚಪಾತಿ ಅಂತ ತಿಳ್ಕೊಳ್ಳಿ, ಚಪಾತಿಯನ್ನು ತಿನ್ನಿ, ತೊಂದರೆ ಇಲ್ಲ. ನೋಡಿದ್ರಲ್ವಾ, ಅತಿಯಾದರೆ ಅಮೃತಾನು ವಿಷ ಅನ್ನೋದು ಇದಕ್ಕೆ ಅನಿಸುತ್ತೆ. ಗೋಧಿಯಲ್ಲಿ ಗ್ಲುಕೋಟಿನ್ ಅಂಶ ಹೆಚ್ಚಾಗಿರೋದ್ರಿಂದ ಚಪಾತಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೆ ಚಪಾತಿನೇ ತಿನ್ನೋದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿರೋದು ಮಾತ್ರ ವೈರಲ್. ವಿಡಿಯೋ ಜರ್ನಲಿಸ್ಟ್ ಈರಣ್ಣ ಜೊತೆ ವೀಣಾ ಸಿದ್ದಾಪುರ್, ಟಿವಿ ಫೈವ್ ಬೆಂಗಳೂರು. ಡಾಕ್ಟರ್ ಮಾತು ಕೇಳಿದ್ರಿ ಅಲ್ವಾ, ಗೊತ್ತಾಯ್ತಾ, ಚಪಾತಿ ತಿಂದ್ರೆ ವೈರಲ್ ಸುದ್ದಿ ತರ ಯಾವುದೇ ಪ್ರಮಾಣ ಆಗೋದಿಲ್ಲ, ಇದೊಂದು ವೈರಲ್ ಸುದ್ದಿ ಅಷ್ಟೇ. ಗೋಧಿಯಿಂದ ಮಾಡಿದ ಚಪಾತಿನ ತಿಂದ್ರೆ ಅನೇಕ ಉಪಯೋಗಗಳು ಮನುಷ್ಯನಿಗೆ ಆಗುತ್ತೆ ಅಂತ ಈಗಾಗಲೇ ಅನೇಕ ಬಾರಿ ವೈಜ್ಞಾನಿಕ ವರದಿಗಳು ಕೂಡ ಖಚಿತಪಡಿಸಿದ್ದಾವೆ. ಹೀಗೆ ವೈಜ್ಞಾನಿಕ ವರದಿಗಳು ಖಚಿತಪಡಿಸಿದ್ರು, ಕೆಲವೊಬ್ಬರು ಕೇವಲ ವೈರಲ್ಗಾಗಿ, ಕೇವಲ ಪಬ್ಲಿಸಿಟಿಗಾಗಿ ಇಂತಹ ವೈರಲ್ ಸುದ್ದಿಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾ ಇದ್ದಾರೆ. ಆದ್ರೆ ವೈರಲ್ ಸುದ್ದಿ ತರ ಇದು ನಿಜಾನೇ ಅಲ್ಲ ಬಿಡಿ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬಂತಹ ಗಾದೆ ಮಾತಿನಂತೆ, ಊಟದ ವಿಚಾರದಲ್ಲಿ ಎಷ್ಟು ಜಾಗೃತಿಯನ್ನು ವಹಿಸ್ತೇವೋ ಅಷ್ಟು ಆರೋಗ್ಯವಂತರಾಗಿರ್ತೇವೆ. ಈ ಕಾರಣಕ್ಕಾಗಿಯೇ ಅದನ್ನ ತಿನ್ನಬಾರ್ದು ಇದನ್ನ ತಿನ್ನಬಾರ್ದು ಎಂಬಂತಹ ರಿಸ್ಟ್ರಿಕ್ಷನ್ಗೆ ನಾವು ನೀವೆಲ್ಲ ಒಳಗಾಗ್ತೀವಿ. ಇಂಥದ್ರಲ್ಲಿ ಚಪಾತಿಯ ಬಗ್ಗೆ ಒಂದು ವೈರಲ್ ಸುದ್ದಿ ಹರಿದಾಡ್ತಾ ಇದೆ, ಅದು ಅತಿಯಾಗಿ ಚಪಾತಿ ತಿಂದ್ರೆ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು. ಹೌದಾ? ಎಷ್ಟು ಸತ್ಯ ಎಷ್ಟು ಮಿಥ್ಯ ಬನ್ನಿ ನೋಡೋಣ.
ವಸಂತ ಬಿ ಈಶ್ವರಗಿರಿ, ನ್ಯೂಸ್ ಡೆಸ್ಕ್, ಟಿವಿ ಫೈವ್. ಹೀಗೆ ಇವೆಲ್ಲ ನಿಮ್ಗೆ ಫನ್ನಿ ಅನ್ಸಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದಾವೆ. ಆ ಮೂಲಕ ದಿನೇ ದಿನೇ ಎಲ್ಲಾ ವರ್ಗದ ಜನರನ್ನ ಆಕರ್ಷಿಸೋ ಇವುಗಳು ನಗುವನ್ನ ತರಿಸಿ, ಮೊಗದಲ್ಲಿ ನಗೆಯನ್ನ ಇರಿಸಿ, ಮುಂದೆ ಮುಂದೆ ನೋಡುಗರ ಸಂಖ್ಯೆಯನ್ನ ಹೆಚ್ಚಿಸ್ತಾ ಇದ್ದಾವೆ. ಆದ್ರೆ ಕೆಲವೊಂದು ವೈರಲ್ ವಿಡಿಯೋ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿಕೊಳ್ಳದೆ ವೈರಲ್ ಮಾಡಿ ಮತ್ತೊಬ್ಬರ ಮಾನಹಾನಿಗೆ, ಪ್ರಾಣಹಾನಿಗೆ ಕಾರಣರಾಗಬೇಡಿ ಅನ್ನೋದು ನಮ್ಮ ಕಾರ್ಯಕ್ರಮದ ಕಳಕಳಿ. ಮುಂದೆ ಮತ್ತೊಂದು ಸಂಚಿಕೆಯಲ್ಲಿ ಹಾಜರಾಗೋಣ. ನೋಡ್ತಾರಿ ಟಿವಿ 5, ಇದು ವಾಸ್ತವದ ಪ್ರತಿರೂಪ.